ಅಂದ್ರೆ ಹೈಯೆಸ್ಟ್ ಸೀತಾರಾಮನ್ ಏನಂತೀರ ನೀವು, ಫೈನಾನ್ಸ್ ಮಿನಿಸ್ಟರ್ ಆಗಿ, ಫೈನಾನ್ಸ್ ಮಿನಿಸ್ಟರ್ ಅದು ಇಂಡಿಯಾದಲ್ಲಿ ರೆಕಾರ್ಡ್ ಮಾಡಿದ್ರು ಮೊರಾರ್ಜಿ ದೇಸಾಯಿ ಆದ ತಕ್ಷಣ ಇವ್ರದ್ದು ರೆಕಾರ್ಡ್ ಆಯ್ತಿದ್ದು. ಓಕೆ, ಇವಾಗ ನೆಕ್ಸ್ಟ್ ಆರೋಪ ಅಲ್ಲ, ಈ ಒಂದು ರೀತಿ ಮಾತಾಡೋದು ಶೋಭೆ ತರುತ್ತಾ ಅಂತ ಅಂದ್ರೆ, ಇದನ್ನ ಏನಂತೀರ ನೀವು, ಪಿ ಚಿದಂಬರಂ ಅವರು ಅಂದ್ರೆ ನಮ್ಮ ಎಕ್ಸ್ ಫೈನಾನ್ಸ್ ಮಿನಿಸ್ಟರ್ ಎಫ್ ಎಂ ಅವರು ಈ ಮಾತನ್ನ ಓಪನ್ ಆಗಿ ಕೇಳಿದ್ರು, ಅವಾಗ ಸೈಲೆಂಟ್ ಆಗಿ ಕೂತ್ಬಿಟ್ಟವ್ರೆ ನಿರ್ಮಲ ಸೀತಾರಾಮನ್ ಅವರು. ಅಲ್ಲ ರೀ, ಪರ್ಸೆಂಟೇಜ್ ನೀವು ಹೇಳ್ತಿದ್ದೀರಾ 3.1% ಅಂತ, ನಾನ್ ಫುಡ್ ಆಗಿ ಆಟಾಡ್ತಿದಾರಂತ, ಬಟ್ ನೀವು ಹೇಳ್ತಿದ್ದೀರಾ 80 ಕೋಟಿ ಜನತೆಗೆ ನಾವು ಊಟ ಕೊಡ್ತಿದ್ದೀವಿ ಅಂತ, ಅಂದ್ರೆ ಅನ್ನ ಭಾಗ್ಯ ಕೊಡ್ತಿದ್ದೀವಿ ಅಂತ. ಆಮೇಲೆ ಫೋರ್ಕಾಸ್ಟ್ ಅಂತ ಮಾತಾಡ್ತಾರೆ, ಅಂದ್ರೆ ಏನಪ್ಪ ಅಂತಂದ್ರೆ ಗರೀಬು, ಆಮೇಲೆ ಅದ್ರ ಜೊತೆ ಜೊತೆಗೆ ರೈತ, ಅನ್ಎಂಪ್ಲಾಯ್ಡ್ ಪರ್ಸನ್ಸು, ಆಮೇಲೆ ಇನ್ನೊಂದು ಏನಂತಾರೆ ಮಿಡಲ್ ಕ್ಲಾಸ್ ಪೀಪಲ್ಸು ಈ ಟೈಪ್ ಅಂತ ಮಾತಾಡ್ತಾರೆ. ಇವ್ರಿಗೋಸ್ಕರ ನಾವು ಸ್ಕೀಮ್ಸ್ ಅನ್ನ ತಗೊಂಬರ್ತೀವಿ, MSME ಅದು ಇದು ಅಂತ ಸಿಕ್ಕಾಪಟ್ಟೆ ಹೇಳ್ತಾರೆ. ಅಂದ್ರೆ 4.1 CR ಯೂತ್, 5 ವರ್ಷದ ಟೈಮ್ ಪಿರಿಯಡ್ ಅಲ್ಲಿ ಅವ್ರಿಗೋಸ್ಕರ ಇವ್ರು 2 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಪರ್ಪಸ್ಗೆ ಅಂತ ಅಂದ್ರೆ, MSME, ಎಂಪ್ಲಾಯ್ಮೆಂಟು, ಸ್ಕಿಲ್ಲಿಂಗು ಮತ್ತೆ ಮಿಡಲ್ ಕ್ಲಾಸ್, ಈ 4 ಸೇರಿ 4 ಕ್ಯಾಟಗರಿಗಳನ್ನು ಸೇರಿಸಿ ಅಷ್ಟು ರೊಕ್ಕ ಖರ್ಚು ಮಾಡ್ತಾರೆ. ಅಂದ್ರೆ 2 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಅದೇ ಈ ವರ್ಷ ಸ್ಲ್ಯಾಬ್ ಅಲ್ಲಿ 1.48 ಲಕ್ಷ ಕೋಟಿಗಳನ್ನ ನಾವು ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಎದಕ್ಕೆ? ಎಜುಕೇಷನ್, ಎಂಪ್ಲಾಯ್ಮೆಂಟ್, ಸ್ಕಿಲ್ಲಿಂಗ್ಗೋಸ್ಕರ. ಸೊ ಪರ್ ಸ್ಟೇಟ್ ಅಂದ್ರೆ, ಪರ್ ಸ್ಟೇಟ್ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿಯನ್ನ ನಾವು ಹಾಕೊಂಡು ಹೋದ್ರೆ 4.11 CR ಅಂದ್ರೆ 4,000 ಕೋಟಿ ಪ್ರತಿಯೊಂದು ಸ್ಟೇಟಿಗೆ ಬರುತ್ತೆ ಅಲ್ವಾ. ಅಪ್ರಾಕ್ಸಿಮೇಟ್ಲಿ 4,100 ಕೋಟಿ ರೂಪಾಯಿಗಳಷ್ಟು ಪ್ರತಿಯೊಂದು ಸ್ಟೇಟ್ಗೆ ಬರುತ್ತೆ. ಅದರಲ್ಲಿ ನಾವು ಡಿವೈಡ್ ಮಾಡ್ತಾ ಹೋದ್ರೆ, ಇವಾಗ ನೋಡಿ ನಾನು ಒಂದೇ ಹೇಳ್ತೀನಿ, ಜಿಲ್ಲೆಗಳು ಹೆಂಗಪ್ಪ ಅಂತಂತಂದ್ರೆ, MSMEಗೋಸ್ಕರ, ಆಮೇಲೆ ಮಿಡಲ್ ಕ್ಲಾಸು, ಎಜುಕೇಷನ್ ಪರ್ಪಸ್, ನಾವು 1,000 ಕೋಟಿ ತೆಗೆದಿಟ್ಬಿಡೋಣ. ಅಂದರೆ ಸೆಂಟ್ರದಿಂದ ಬಂದಂಥ ಸ್ಲ್ಯಾಬ್ ಇದು ಎಷ್ಟೋ, 4,000 ಕೋಟಿ, 4,000 ಕೋಟಿ, 4 ಜನ ಅಂದ್ರೆ 1,000 ಹೋಯ್ತು, 1,000 ಕೋಟಿ ಅದಕ್ಕೆ ನಾವು ಡಿವೈಡ್ ಮಾಡಿದ್ವಿ. ಆಮೇಲೆ ಬೆಳಗಾವಿ ಜಿಲ್ಲೆಯಲ್ಲೇ MSME ಕಂಪನಿಗಳು 1,600 ಕಂಪನಿಗಳಿವೆ. 1,600 ಅರ್ಥ ಆಗ್ತಿದ್ಯಾ? ಬಾಕಿ MSME ಕಂಪನೀಸ್ ಏನ್ ಮಾಡ್ಬೇಕು? MSMEಸು ಹಂಗೆ MSME ಅಂತ ಡೈರೆಕ್ಟಾಗಿ ಕೊಟ್ಬಿಟ್ರಿ, MSME ಅಂತಂದ್ರೆ ಸ್ಟಾರ್ಟ್ಅಪ್ ಕಂಪ್ನಿಗಳು ಕೊಡ್ತಿದ್ದೀರಾ? ಯಾವ ಕೊಡ್ತಿದ್ದೀರಾ? MSME